ಮಾಜಿ ಶಾಸಕರ ಮನೆಗೆ ಸಾವಿರ ಸಾವಿರ ದುಡ್ಡು ಬರುತ್ತಂತೆ ಮಕ್ಕಳ ಕೈಯಲ್ಲಿ ಮಾಜಿ ಶಾಸಕರಿಗೆ ಹಣ ಕಳಿಸುತ್ತಾರೆ ಏನಿದು ಸುದ್ದಿ ಹಾಗಾದ್ರೆ ಯಾರು ಈ ಮಾಜಿ ಶಾಸಕ ಈ ವಿಚಾರವನ್ನ ಹೇಳಿದ್ದು ಯಾರು ಎಲೆ ಅಡಿಕೆ ಜೊತೆ ಬರೋ ಹಣ ಯಾರದ್ದು ಅಂತ ಗೊತ್ತಿಲ್ಲ ಚುನಾವಣೆಗಾಗಿ ಸುರೇಶ್ ಬಾಬುಗೆ ಬಡವರ ಹಣ ಬರ್ತಾ ಇದೆ ಚಿಕ್ಕನಾಯಕನಹಳ್ಳಿಯ ಮಾಜಿ ಶಾಸಕ ಸುರೇಶ್ ಬಾಬು ಮಕ್ಕಳ ಕೈಯಲ್ಲಿ ಸಾವಿರ ಸಾವಿರ ಹಣವನ್ನ ಕಳಿಸುತ್ತಾರೆ ಚುನಾವಣೆ ಖರ್ಚಿಗೆ ಅಂತ ಹೇಳಿ ಮಕ್ಕಳ ಕೈಯಿಂದ ಬರ್ತಾ ಇರುವಂತ ಹಣ ಇದು ವಾರಕ್ಕೆ 2-3 ಬಾರಿ ಸುರೇಶ್ ಬಾಬು ಮನೆಗೆ ಬರುತ್ತೆ ಈ ಹಣ ಎಲೆ ಅಡಿಕೆ ಜೊತೆ ಹಣ ಕಳಿಸ್ತಾ ಇದ್ದಾರೆ ಜನರು ಐನೂರು 100 ರೂಪಾಯಿ ನೋಟು ಹಾಗೂ ಚಿಲ್ಲರೆ ಹಣವನ್ನ ಜನರು ನೀಡ್ತಾ ಇದ್ದಾರೆ ಈ ಎಲೆ ಅಡಿಕೆ ಜೊತೆ ಬರ್ತಾ ಇರುವಂತ ಹಣ ಯಾರದು ಅಂತ ಗೊತ್ತಾಗ್ತಾ ಇಲ್ಲ ಇವರು ತಮ್ಮ ಹಳ್ಳಿಯಿಂದನೇ ಬಿಸಿನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸಿನೆಸ್ ಮಾಡ್ತಾರೆ ಹಳ್ಳಿಯಿಂದ ಬಿಸಿನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಆದ್ರೆ ಎಲ್ಲೊಂದ ಕಡೆ 500 ರೂಪಾಯಿ 100 ರೂಪಾಯಿ ನೋಟು ಹಾಗೂ ಚಿಲ್ಲರೆ ಹಣವನ್ನ ಜನರು ನೀಡ್ತಾ ಇದ್ದಾರೆ कार्यकर्त के प्रयोजन सर सुरेश बाबू सेरी सुरेश बाबू सर सेरी जेडीएस जन नहीं चुनाव बेड नावी बड़ो डेली यार चिख मकल कई कोल्तर कूली मत नमेंद बेड इवर दुडिलंतर नावी निम जो धैर्य होर कवर डेली कड़स्तर हाँ नावे चुनाव ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ ಹೇಮಂತ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಹೇಮಂತ್ ಸುರೇಶ್ ಬಾಬು ಮಾಜಿ ಶಾಸಕರ ಮನೆಗೆ ಎಲೆ ಅಡಕೆ ಜೊತೆ ಸಾವಿರ ಸಾವಿರ ಹಣ ಬರ್ತಾ ಇದೆ ಯಾರೋ ಮಕ್ಕಳು ತಂದು ಕೊಡ್ತಾರೆ ಅಂದ್ರೆ ಜನರು ಅವರಿಗೆ ಕೊಡ್ತಾ ಇದ್ದಾರೆ ಅಲ್ಲಿ ಅವರು ಹೇಳಿದದನ್ನ ಕೇಳಿದಾಗ ಚುನಾವಣೆಗೆ ನಾವಿದೀವಿ ಹೆದರಬೇಡ ಅಂತ ಹೇಳಿ ಹಣ ಕಳಿಸ್ತಾ ಇದ್ದಾರೆ ಅನ್ನುವಂತ ಮಾತುಗಳು ಸೋ ಸ್ವಲ್ಪ ವಿಚಿತ್ರ ಅಂತ ಅನ್ಸುತ್ತೆ ಏನು ಹೇಳ್ತೀರಿ ಇದರ ಬಗ್ಗೆ ಖಂಡಿತ ಸಿಂಧೂರ ಸಾಮಾನ್ಯವಾಗಿ ಎಲೆಕ್ಷನ್ ಬಂದ ತಕ್ಷಣ ಜನಪ್ರತಿನಿಧಿಗಳು ಹೋಗಿ ಅವರ ಏನು ಜನರ ಬಳಿ ಹಣ ಕೇಳುವಂತದ್ದು ಅಥವಾ ಏನು ಸರಗನ ಒಡ್ಡಿ ನಾನು ಚುನಾವಣೆ ಮಾಡ್ತಾ ಇದ್ದೇನೆ ನನಗೆ ಚುನಾವಣೆಗೆ ಹಣ ನೀಡಿ ಅನ್ನುವಂತದ್ದು ಸರ್ವೇ ಸಾಮಾನ್ಯವಾಗಿ ನೋಡಿರ್ತೇವೆ ಆದ್ರೆ ಏನು ಚಿಕ್ಕನಾಯಕನಹಳ್ಳಿಯ ಸುರೇಶ್ ಬಾಬು ಇದ್ದಾರೆ ಮಾಜಿ ಶಾಸಕರು ಇವರು ಮನೆಗೆ ಅಲ್ಲಿನ ಬಡವರು ಅವರು ದುಡಿದಂತ ಹಣವನ್ನ ಕಳಿಸ್ತಾ ಇದ್ದಾರೆ ಅನ್ನುವಂತದ್ದು ಮತ್ತೆ ಪ್ರಮುಖವಾಗಿ ನಾವು ವಿಷಯಲ್ ಅಲ್ಲಿ ಗಮನಿಸಬಹುದು ಒಂದು ಕವರ್ ಅನ್ನು ಕಟ್ಟಿ ಅದರಲ್ಲಿ ಎಲೆ ಅಡಿಕೆ ಅವರು ದುಡಿದಿರುವಂತ 500 ರೂಪಾಯಿ 100 ರೂಪಾಯಿ ಮತ್ತೆ ಚಿಲ್ಲರೆ ಕಾಸು ಕೂಡ ವಿಷಯಲ್ ಅಲ್ಲಿ ನೋಡಬಹುದು ಆ ರೀತಿಯಾಗಿ ವಾರಕ್ಕೆ 3ರಿಂದ 4 ದಿನಗಳು ಸುರೇಶ್ ಬಾಬು ಅವರ ಮನೆಗೆ ಬರ್ತಾ ಇದೆ ಅಂತ ಹೇಳಿ ಸುರೇಶ್ ಬಾಬು ಅವರೇ ಸ್ವತಃ ಆ ವಿಡಿಯೋದಲ್ಲಿ ತೋರಿಸಿರುವಂತದ್ದು ಮತ್ತೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಏನಂದ್ರೆ ಸಚಿವರಾಗಿರುವಂತ ಮಾಧುಸ್ವಾಮಿ ಅವರನ್ನ ಸೋಲಿಸಲಿಕ್ಕೆ ಅವರ ವಿರೋಧಿಗಳು ಏನಾದರೂ ಸುರೇಶ್ ಬಾಬು ಅವರಿಗೆ ಹಣ ನೀಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡ್ತದೆ ಯಾಕಂತಂದ್ರೆ ಏನು ಮಾಧುಸ್ವಾಮಿ ಅವರ ದರ್ಪದಿಂದ ನಡೆಕೊಂತಾರೆ ಅವರನ್ನ ಈ ಬಾರಿ ಸೋಲಿಸಬೇಕು ಅನ್ನೋದು ಅಲವರಲ್ಲಿ ಇದೆ ಅನ್ನೋದು ನಾವು ಅವರ
ಮಾತುಗಳಿಂದನೇ ಸ್ವತಃ ಮಾಧುಸ್ವಾಮಿ ಅವರ ಮಾತುಗಳಿಂದನೇ ತಿಳ್ಕೊಂಡಿರುವಂತದ್ದು. ಆ ಒಂದು ವಿಚಾರವನ್ನು ನೋಡ್ಕೊಂಡ್ರೆ ಎಲ್ಲೋ ಮಾಧುಸ್ವಾಮಿ ಅವರ ವಿರೋಧಿಗಳು ಏನು ಸುರೇಶ್ ಬಾಬು ಅವರಿಗೆ ಬಲ ತುಂಬಲಿಕ್ಕೆ ಈ ರೀತಿ ಮಾಡ್ತಾ ಇದ್ದಾರೋ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡುತ್ತೆ. ಮತ್ತೊಂದು ವಿಚಾರ ಏನಂತಂದ್ರೆ, ಸುರೇಶ್ ಬಾಬು ಅವರಿಗೆ ಪ್ರತಿನಿತ್ಯ ಏನು ಮಕ್ಕಳು ಹಣವನ್ನ ಕೊಡ್ತಾ ಇದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರೇಶ್ ಬಾಬು ಅವರು ಹೇಳೋ ಪ್ರಕಾರ ನನ್ನಲ್ಲಿ ಹಿಂದೆ ಏನು ನಾನು ಕಾರ್ ನಲ್ಲಿ BMW ನಲ್ಲಿ ಓಡಾಡ್ತಿದ್ದೆ, ತುಂಬಾ ಸ್ಥಿತಿವಂತ ಆಗಿದೆ, ಆದ್ರೆ ಈಗಿನ ಪರಿಸ್ಥಿತಿಯನ್ನು ನೋಡ್ಕೊಂಡ್ರೆ ಫಾರ್ಚುನರ್ ಕಾರ್ಗೆ ಬಂದಿದ್ದೇನೆ, ಮತ್ತೆ ನನ್ನ ಈ ಮನೆಯನ್ನು ಕೂಡ ಏನು ಅವರು ಇರುವಂತ ಮನೆ ಕೂಡ. ರೈಟ್ ಹೇಮಂತ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಚುನಾವಣೆ ಅಂದಾಗ ಜನಪ್ರತಿನಿಧಿಗಳು ಮತದಾರರ ಹತ್ರ ಹೋಗಿ ದುಡ್ಡು ಹಂಚಿ ಮತವನ್ನು ಪಡ್ಕೊಳ್ಳೋದನ್ನ ನೋಡಿದ್ದೀವಿ, ಆದರೆ ಮತದಾರರೇ ಎಲ್ಲೋ ಒಂದು ಕಡೆ ತಮ್ಮ ನಾಯಕನಿಗೆ ಇವ್ರು ಗೆದ್ದು ಬರಬೇಕು ಅಂತನೋ ಇನ್ನೇನೋ ಒಂದು ಹಾರೈಸಿ ಹಣ ಕಳಿಸ್ಕೊಡೋದು ಅಂದಾಗ ಸ್ವಲ್ಪ ವಿಚಿತ್ರ ಅನಿಸುತ್ತೆ ಈ ಕಾಲದಲ್ಲಿ, ಪ್ರೆಸೆಂಟ್ ಸಿಚುಯೇಷನಲ್ಲಿ ನೋಡಿದಾಗ. ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನು ಕಲಿಯೋದಕ್ಕೆ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.